ಏಕವಚನ ಪದ ಬಳಕೆ ಮಾಡಿದ್ದಾರೆ. ಏನಂತ, ನೀ ಅಯೋಧ್ಯಕ್ಕೆ ಬಂದ್ರೆ ಬಾಮಗಣೆ ಬಿಟ್ಟರು ಬಿಡು, ನೀ ಬರಲಿಲ್ಲ ಅಂದ್ರೆ ನಿಲ್ಲಲ್ಲ, ಹಿಂದೂ ರಕ್ತ ಇರೋದೇ ಸೀಡ್ ತೀರಿಸ್ಕೊಳಕ್ಕೆ ಅಂತ ಆ ಥರದ ಏಕವಚನದ ಪದ ಬಳಕೆ ಮಾಡಿದ್ರು. ನಾನು ಕೇಳಿಲ್ಲ ಈ ಥರ ಏಕವಚನ ಪದನ ಮಾಡೋದಕ್ಕೆ ಪದ ಏನೋ ಈ ಥರ ವಿಶೇಷವಾಗಿ ಸಿದ್ದರಾಮಯ್ಯ ಈ ಥರ ಪದಗಳನ್ನು ಬಳಕೆ ಮಾಡಿದರೆ ಇದು ಅವ್ರ ಸಂಸ್ಕೃತಿ ತೋರಿಸತ್ರಿ. ಈಗ ಈ ಥರ ಮಾತಾಡೋದ್ರಿಂದ ವಾಟ್ ಈಸ್ ಯು ವಾಂಟ್ಸ್ ಟು ಅಚೀವ್, ಏನು ವಾಟ್ ಇಸ್ ದಟ್ ಯು ವಾಂಟ್ಸ್ ಟು ಪ್ರೂವ್ ಇಸ್ ಪಾಯಿಂಟ್. ಇದು ಖಂಡನೆ ಮಾಡ್ತೀವಿ ಈ ಥರ ನಾವು ಮಾತನಾಡ್ಬೋದು, ಎಲ್ಲರೂ ವಿರುದ್ಧವಾಗಿ ಮಾತನಾಡ್ಬೋದು, ಇದು ನಮ್ಮ ಸಂಸ್ಕೃತಿ ಅಲ್ಲ, ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ. ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಕಳೆದ 50 ವರ್ಷ ಮೂಲೆ ಮೂಲೆಗಳಿಂದ ಹಳ್ಳಿ ಹಳ್ಳಿಗಳಿಂದ ಬಂದಿರತಕ್ಕಂಥ ಒಬ್ಬ ನಾಯಕ, ಎಲ್ಲ ಶೋಷಿತ ವರ್ಗದ ಧ್ವನಿಯಾಗಿ ಈ ಮಠಕ್ಕೆ ಬೆಳೆದಿರ್ತಕ್ಕಂಥ ನಾಯಕರಿಗೆ ಕೇವಲ ರಾಜಕೀಯಕ್ಕಾಗಿ ಚುನಾವಣೆ ಬಂದಿದ್ದೇವೆ ಅಂಥೇಳಿ ಈ ಥರ ಮಾತಾಡಿದ್ರೆ ಇದು ಯಾವ ಧರ್ಮ ರೀ? ರಾಮನೂ ನಿಮಗೆ ತೋರಿಸ್ತಾನೆ, ಸೀತಾ ಮಾತೆನೂ ನಿಮಗೆ ತೋರಿಸ್ತಾಳೆ, ಶಿವನೂ ತೋರಿಸ್ತಾನೆ, ಪಾಂಡುರಂಗನೂ ತೋರಿಸ್ತಾನೆ, ಎಲ್ಲ ದೇವರು ನಿಮಗೆ ತೋರಿಸ್ತಾರೆ. ಈ ಪರಮಾವಧಿ ದಡ್ಡತನ ಹಿಡ್ಕೊಂಡು ಈ ಥರ ಮಾತನಾಡ್ತಕ್ಕಂಥದ್ದು ಖಂಡನೆ ಇದೆ. ಇದು ನಿಜಕ್ಕೂ ನಾವು ಒಪ್ತಕ್ಕಂಥದ್ದಲ್ಲ. ನಾನು ಸಂಪೂರ್ಣ ವಿಡಿಯೋ ನೋಡಿಲ್ಲ, ವಿಡಿಯೋ ನೋಡಿದ ಮೇಲೆ ಕೂಡ ಪುನಃ ಇನ್ನೊಂದ್ಸಲಿ ಮಾತನಾಡ್ತೀನಿ. ಆದರೆ ಈ ಥರ ಮಾತನಾಡ್ತಕ್ಕಂಥದ್ದು ಇದಲ್ಲ, ನಾವು ನನ್ನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಆಮೇಲೆ ನಮ್ಮ ಪಕ್ಷದ ಪರವಾಗಿ ಕೂಡ ಅದನ್ನ ಖಂಡನೆ ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ನಮಸ್ಕಾರ.